ಅಂತಂದ್ರೆ ಮರು ಕ್ಷಣವೇ ಮತ್ತೆ ಭಾರತಾಂಬೆ ಜಾಗೃತವಾಗ್ತಾಳೆ. ಉದಾಹರಣೆ ಬೇಕೇನು? ಈ ದೇಶದಲ್ಲಿ ಒಬ್ಬ ಸಂಗೊಳ್ಳಿ ರಾಯಣ್ಣ ಅಂತಿದ್ದ. ಸ್ನೇಹಿತರೆ, ಇಡೀ ಕಾರ್ಯಕ್ರಮದಲ್ಲಿ ನಾವು ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಮಾತಾಡಬೇಕಾದ್ರೆ ರಕ್ತ ಕುದಿಯುತ್ತೆ. ಯಾಕೆ ಅಂತಂದ್ರೆ ಆ ಪಾಪಿ ಬ್ರಿಟಿಷರ ವಿರುದ್ಧ 1857 ಕ್ರಾಂತಿ ಆಗೋದಕ್ಕೆ ಮುಂಚೆ ಯಾರಾದರೂ ಒಬ್ಬ ವ್ಯಕ್ತಿ ದೇಶದೊಳಗಡೆ ಒಂದು ಅದ್ಭುತವಾದ ಘರ್ಜನೆಯನ್ನ ಮಾಡಿದ್ರೆ ಅದು ಸಂಗೊಳ್ಳಿ ರಾಯಣ್ಣ ಮಾತ್ರ. ಸಂಗೊಳ್ಳಿ ರಾಯಣ್ಣ ಮಾತ್ರ ಬದುಕಿತ್ತು 33 ವರ್ಷ. ಆ 32-33 ವರ್ಷದಲ್ಲಿ ರಾಯಣ್ಣ ಈ ದೇಶದೊಳಗಡೆ ಮಾಡಿದಂತಹ ಕ್ರಾಂತಿಯನ್ನ ನೆನೆಸ್ಕೊಂಡ್ರೆ ಈ ದೇಶದಲ್ಲಿ ರಾಯಣ್ಣನಂತ ಮಹಾಪುರುಷ ಹುಟ್ಟಿದಾನಲ್ಲ ಅಂತ ಕೇಳಿ ಆಶ್ಚರ್ಯ ಆಗುತ್ತೆ. ನಾವು ಮರ್ತ್ವಿ. ನಮಗ್ ಸಲ್ಮಾನ್ ಖಾನ್ ನೆನಪಿರ್ತಾನೆ, ಶಾರುಖ್ ಖಾನ್ ನೆನಪಿರ್ತಾನೆ, ಮತ್ಯಾರೋ ನೆನಪಿರ್ತಾರೆ. ಆದ್ರೆ ರಾಯಣ್ಣನಂತ ಒಬ್ಬ ಮಹಾವೀರನನ್ನ, ಮಹಾನ್ ದೇಶಭಕ್ತನನ್ನ ನಾವು ಮರ್ತ್ವಿ. 1857 ಕ್ರಾಂತಿ ಆಗೋದಕ್ಕೆ ಮುಂಚೆ ಚೆನ್ನಮ್ಮ ತಾಯಿಯ ಮುಂದೆ ರಾಯಣ್ಣ ಹೋಗ್ತಾನೆ, ಅಮ್ಮ ಬ್ರಿಟಿಷರ ಯೂನಿಯನ್ ಜಾಕ್ ಎಲ್ಲ ಕಡೆ ಹಾರಾಡಕ್ಕೆ ಶುರು ಮಾಡಿದೆ, ಆ ಯೂನಿಯನ್ ಜಾಕಿನ ಧ್ವಜವನ್ನ ನಾನು ಹರಿದು ಬಿಸಾಡಬೇಕು. ಅಮ್ಮ ಈ ದೇಶವನ್ನ ಉಳಿಸಬೇಕು ಅಂತಂದ್ರೆ ನಿನ್ ಜೊತೆ ನಾನು ಕೂಡ ಕೈ ಜೋಡಿಸ್ತೀನವ್ವಾ, ನನಗೆ ಆಶೀರ್ವಾದ ಮಾಡು ಅಂತ ರಾಯಣ್ಣ ಹೋಗಿ ಕೈ ಮುಗಿದು ಅವತ್ತು ಚೆನ್ನಮ್ಮನ ಮುಂದೆ ನಿಂತ್ಕೊಳ್ತಾನೆ. ಚೆನ್ನಮ್ಮ ಕೇಳಿದ್ಲಂತೆ, ರಾಯ ನೀನ್ ಏನ್ ಮಾಡ್ತೀಯ? ಆ ಮಾತು ಕೇಳಿಸ್ಕೊಂಡಾಗ ರಾಯಣ್ಣ ಒಂದು ಮಾತು ಹೇಳ್ತಾನಮ್ಮ, ನನ್ನ ಮಾತು ಹೇಳ್ತೀನಿ ನೆನ್ಪಿಟ್ಕೋ, ನಾನು ನಿನ್ನ ಕಾಲ್ ಕೆಳಗಡೆ 100 ತಲೆಗಳನ್ನ ತಂದು ಕೆಡುವುತ್ತೀನಿ ಅಂತ ಮಾತು ಕೊಟ್ರೆ ಒಂದು ವೇಳೆ ನನಗೆ 99 ತಲೆಗಳು ಸಿಕ್ಕಿ ಇನ್ನೊಂದು ತಲೆ ಸಿಗ್ಲಿಲ್ಲ ಅಂತ ಅಂದ್ರೆ ಏನ್ ಮಾಡ್ತೀನಿ ಗೊತ್ತಾ? ರಾಯಣ್ಣ ಹೇಳ್ತಾನಮ್ಮ, 99 ತಲೆಗಳನ್ನು ನಿನ್ನ ಕಾಲ ಕೆಳಗಡೆ ಸುರಿದು ಆ 100ನೇ ತಲೆಯನ್ನ ನನ್ನ ತಲೆಯನ್ನೇ ಕರೆದು ನಿನ್ ಪಾಲಕ್ಕೆ ಹಾಕ್ತೀನಮ್ಮ, ಚೆನ್ನಮ್ಮ ತಾಯಿ ಮುಂದೆ ನಾನು ಪ್ರಮಾಣ ಮಾಡ್ತೀನಿ, ನಾನು ಖಂಡಿತವಾಗಿಯೂ ಅಂಥ ವ್ಯಕ್ತಿ ಅಂತ ಹೇಳಿ ರಾಯಣ್ಣ ಅವತ್ತು ಚೆನ್ನಮ್ಮನಿಗೆ ಮಾತು ಕೊಟ್ಟು ಬಂದ. ಆ ಮಾತು ಕೇಳಿದಾಗ ಇಡೀ ಕಿತ್ತೂರಿನ ಸಾಮ್ರಾಜ್ಯ ಸಂಗೊಳ್ಳಿ ರಾಯಣ್ಣನ ದೇಶಭಕ್ತಿಯನ್ನು ಕಂಡು, ಸಂಗೊಳ್ಳಿ ರಾಯಣ್ಣನಲ್ಲಿದ್ದಂತಹ ದೇಶಪ್ರೇಮವನ್ನ ನೋಡಿ ಎಂಥ ಒಂದು ಉತ್ಸಾಹ, ಇಡೀ ನಾಡಿನ ಸೈನಿಕರಲ್ಲದೆಂಥ ಒಂದು ಕ್ರಾಂತಿಯ ಕಿಚ್ಚು. ಸ್ನೇಹಿತರೆ, ಆಶ್ಚರ್ಯ ಆಗುತ್ತೆ ನಮಗೆ, ಒಬ್ಬ ಸಂಗೊಳ್ಳಿ ರಾಯಣ್ಣ ಒಬ್ಬ ಸಾಮಾನ್ಯ ಮನೆಯಲ್ಲಿ ಹುಟ್ಟಿದಂಥ ಹುಡುಗ, ರಾಜನ ಮಗ ಅಲ್ಲ, ಕೋಟ್ಯಾಧೀಶ್ವರ ಅಲ್ಲ, ದೊರೆ ಮಗ ಅಲ್ಲ, ಸಾಮಾನ್ಯ ಸಂಗೊಳ್ಳಿ ರಾಯಣ್ಣನೊಬ್ಬ ಎಂಥ ಅದ್ಭುತವಾದ ಕ್ರಾಂತಿಯನ್ನು ಈ ದೇಶದಲ್ಲಿ ಮಾಡ್ದ ಅಂತಂದ್ರೆ, ರಾಯಣ್ಣ ಅವತ್ತು ಕೈಯೊಳಗಡೆ ಖಡ್ಗ ಹಿಡಿದು ಬೀದಿಗೆ ಹೋದ ಅಂತಂದ್ರೆ ಜನ ಸಾಕ್ಷಾತ್ ದೇವಮಾನವ ನಡ್ಕೊಂಡು ಬರ್ತಿದ್ದಾನೇನೋ, ಅವನು ನೋಡ್ಬೇಕು ಅಂತ ಬೀದಿಯ ಇಕ್ಕೆಲುಗಳಲ್ಲಿ ನಿಂತ್ಕೊಳ್ತಾ ಇದ್ರಂತೆ. 7 ಅಡಿಯ ಮನುಷ್ಯ, ಆತ ಕಂಚಿನ ಮೂರ್ತಿ ಇದ್ದಂತೆ ಇದ್ದ ಸಂಗೊಳ್ಳಿ ರಾಯಣ್ಣ. ಸಂಗೊಳ್ಳಿ ರಾಯಣ್ಣನ ಜೀವನವನ್ನ ಓದ್ತಾ ಇದ್ರೆ ನಮ್ಗೆ ಆಶ್ಚರ್ಯ ಆಗುತ್ತೆ. ಯಾಕೆ ಆಶ್ಚರ್ಯ ಆಗುತ್ತೆ ಅಂತಂದ್ರೆ, ರಾಯಣ್ಣ ಸೇನೆ ಕಟ್ಟಿದಾಗ 1000 ಜನ ಸರ್ದಾರರು, 1000 ಜನ ದೇಶಪ್ರೇಮಿಗಳು, 1000 ಜನ ಕಲಿಗಳು ಸಂಗೊಳ್ಳಿ ರಾಯಣ್ಣನ ಸುತ್ತ ಸೇರಿಕೊಳ್ತಾರೆ. ಸಂಗೊಳ್ಳಿ ರಾಯಣ್ಣನ ಮಾತು ಕೇಳಿ ಹುಚ್ಚಿಗೆಳ್ತಾರೆ. ಸಂಗೊಳ್ಳಿ ರಾಯಣ್ಣನ ಮಾತು ಕೇಳಿ ಕಿತ್ತೂರಿನ ಉಳಿಗೋಸ್ಕರ ಹೋರಾಟ ಮಾಡೋದಕ್ಕೆ ಹೋಗ್ತಾರೆ. ಚೆನ್ನಮ್ಮನಿಗೂ ರಾಯಣ್ಣನಿಗೂ ಎಂಥ ಅನ್ಯೋನ್ಯ ಸಂಬಂಧ ಇತ್ತು ಅಂತಂದ್ರೆ, ಚೆನ್ನಮ್ಮನಿಗೆ ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಎಂಥ ಪ್ರೀತಿ, ಎಂಥ ವಿಶ್ವಾಸ ಇತ್ತು ಅಂತಂದ್ರೆ, ಒಂದ್ ಕ್ಷಣ ಆಲೋಚನೆ ಮಾಡಿ ನೋಡಿ. ಸಂಗೊಳ್ಳಿ ರಾಯಣ್ಣ ಚೆನ್ನಮ್ಮನ ಹತ್ರ ಹೋದ, ಆ ನಂತರ ಚೆನ್ನಮ್ಮನ ಆತ್ಮವಿಶ್ವಾಸ ಎಷ್ಟು ಜಾಸ್ತಿ ಆಗಿತ್ತು ಅಂತಂದ್ರೆ, ಚೆನ್ನಮ್ಮ ತಾಯಿ ತನ್ನ ಗಂಡನನ್ನ ಕಳ್ಕೊಂಡಾಗ ಯಾವತ್ತಿಗೂ ಕೂಡ ಸಾಯೋ ಆಲೋಚನೆ ಮಾಡ್ಲಿಲ್ಲ. ಚೆನ್ನಮ್ಮ ತಾಯಿ ತನ್ನ ಮಗನೇ ಬ್ರಿಟಿಷರ ಮಾತು ಕೇಳಿ ಹೆಂಗೆಂಗೋ ಆದ, ಕಡೆಗೆ ಸಾಕು ಮಗ ಕೂಡ ಸತ್ತ, ಅವತ್ತು ಕೂಡ ಚೆನ್ನಮ್ಮ ತಾಯಿ ಕಣ್ಣಲ್ಲಿ ನೀರ್ ಹಾಕ್ಲಿಲ್ಲ, ಚೆನ್ನಮ್ಮ ತಾಯಿ ಖಂಡಿತವಾಗಿಯೂ ಎದೆಗುಂದ್ಲಿಲ್ಲ. ಆದ್ರೆ ಚೆನ್ನಮ್ಮ ತಾಯಿ ಯುದ್ಧ ಮಾಡಿದ್ಲು, ಬ್ರಿಟಿಷರನ್ನ ಎದುರಿಸಿದ್ಲು, ಹೋರಾಟ ಮಾಡಿದ್ಲು. ಆದ್ರೆ ಯಾವತ್ತು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿ ತನ್ನದೆಲ್ಲ ಕಳಿಸ್ಕೊಂಡು ಕಳ್ಕೊಂಡು ಬ್ರಿಟಿಷರ ಸೆರೆಯಾಳಾದ್ಲು, ಅವತ್ತು ಚೆನ್ನಮ್ಮ ತಾಯಿ ಕಣ್ಣಲ್ಲಿ ನೀರ್ ಹಾಕ್ಲಿಲ್ಲ. ಅತ್ಯಂತ ಧೈರ್ಯವಾಗಿದ್ಲು. ಯಾಕೆ ಅಂದ್ರೆ ರಾಯಣ್ಣ ಇದ್ದಾನೆ, ರಾಯಣ್ಣ ಬರ್ತಾನೆ, ಈ ಕಿತ್ತೂರಿನ ಉಳಿಸ್ತಾನೆ, ಕಿತ್ತೂರಿನ ಸ್ವಾತಂತ್ರ್ಯಕ್ಕೋಸ್ಕರ ರಾಯಣ್ಣ ಹೋರಾಟ ಮಾಡ್ತಾನೆ ಅಂತ ಕಾಯ್ತಾ ಕೂತಿದ್ಲು. ಆದ್ರೆ ಎಂಥ ದುರಂತ ನಡೆದೋಯ್ತು ಅಂತಂದ್ರೆ, ಬ್ರಿಟಿಷರು ಬಂದು ಸುಳ್ಳು ಹೇಳಿದ್ರು ಚೆನ್ನಮ್ಮನಿಗೆ, ಅಮ್ಮ ಚೆನ್ನಮ್ಮ ಯಾವ ರಾಯ ಬರ್ತಾನೆ, ರಾಯ ಬರ್ತಾನೆ ಅಂತ ಕಾಯ್ತಾ ಕೂತಿದ್ಯೋ, ಆ ಸಂಗೊಳ್ಳಿ ರಾಯಣ್ಣ ಬರೋದಿಲ್ಲ. ಯಾಕೆ ಬರಲ್ಲ ಅಂದ್ರೆ, ಸಂಗೊಳ್ಳಿ ರಾಯಣ್ಣ ಪಾಪ ಸತ್ ಹೋದ, ನಾವು ಕೊಂದು ಬಿಟ್ವಿ ರಾಯಣ್ಣನನ್ನ ಅಂತ ಸುಳ್ಳು ಹೇಳ್ತಾರೆ. ಸಂಗೊಳ್ಳಿ ರಾಯಣ್ಣ ಸತ್ತ ಅನ್ನೋ ಸುದ್ದಿ ಕೇಳಿದ ತಕ್ಷಣ ಯೋಚನೆ ಮಾಡಿ, ಸಂಗೊಳ್ಳಿ ರಾಯಣ್ಣನ ಬಗ್ಗೆ ಎಂಥ ನಂಬಿಕೆ ಇತ್ತು ಚೆನ್ನಮ್ಮ ತಾಯಿಗೆ ಅಂತಂದ್ರೆ, ಅಲ್ಲಿವರೆಗೂ ಒಂದು ದಿನ ಕೂಡ ಎದೆಗುಂದದ ತಾಯಿ ಆ ಚೆನ್ನಮ್ಮ ಯಾವತ್ತು ಸಂಗೊಳ್ಳಿ ರಾಯಣ್ಣ ಸತ್ತ ಅನ್ನೋ ಸುದ್ದಿಯನ್ನು ಕೇಳಿದ್ಲೋ, ಆ ಸುದ್ದಿ ಕೇಳಿದ ತಕ್ಷಣ ತನ್ನ ಉಂಗರವನ್ನ ಕುಟ್ಟಿ ಪುಡಿ ಮಾಡಿ ಹಾಲು ಜೊತೆ ಹಾಕೊಂಡು ಕುಡಿದು ತಾನು ಆತ್ಮಹತ್ಯೆ ಮಾಡಿಕೊಂಡು ಪ್ರಾಣ ಬಿಟ್ಲು.
ಗಂಡ ಸತ್ತಾಗ ಸಾಯ ಯೋಚನೆ ಮಾಡಲಿಲ್ಲ ಚನ್ನಮ್ಮ ತಾಯಿ ಮಗ ಸತ್ತಾಗ ಯೋಚನೆ ಮಾಡಲಿಲ್ಲ ಸಾಮ್ರಾಜ್ಯ ಕಳ್ಕೊಂಡ ಯೋಚನೆ ಮಾಡಲಿಲ್ಲ ಜೈಲು ಸೇರಿ ಅಪಮಾನ ಹೊಂದಾಗ ಯೋಚನೆ ಮಾಡಲಿಲ್ಲ ಆದರೆ ಯಾವತ್ತು ರಾಯಣ್ಣ ಸತ್ತ ಅನ್ನೋ ಸುಳ್ಳು ಸುದ್ದಿ ಕೇಳಿದ್ಲೋ ಅವತ್ತು ಚನ್ನಮ್ಮ ತಾಯಿಗೆ ಬದುಕಬೇಕು ಅನ್ನೋ ಆಸೆನೆ ಸತ್ತುಹೋಯ್ತು ತನ್ನ ಪ್ರಾಣವನ್ನೇ ಕಳ್ಕೊಂಡ್ಲು ಆತ್ಮಹತ್ಯೆ ಮಾಡ್ಕೊಂಡ್ಲು ಚನ್ನಮ್ಮ ತಾಯಿ ಒಬ್ಬ ಸಂಗೊಳ್ಳಿ ರಾಯಣ್ಣ ಒಬ್ಬ ದೇಶಭಕ್ತ ಭಂಟ ಆದರೆ ಚನ್ನಮ್ಮ ತಾಯಿ ಸತ್ತ ನಂತರ ಬ್ರಿಟಿಷರ ಮೋಸಕ್ಕೆ ಸಿಕ್ಕಿ ಚನ್ನಮ್ಮ ಸತ್ತರು ಅಂತ ಗೊತ್ತಾದ ಮೇಲೆ ಮಾರು ವೇಷದಲ್ಲಿ ಸನ್ಯಾಸಿ ವೇಷದಲ್ಲಿ ಚನ್ನಮ್ಮನವರ ಅಂತ್ಯಕ್ರಿಯೆಯಲ್ಲಿ ಭಾಗವಹಿಸಿ ಚನ್ನಮ್ಮ ತಾಯಿ ಮುಂದೆ ಶಪಥ ಮಾಡ್ತಾನೆ ಅಮ್ಮ ನಾನು ಉಸಿರಿರೋ ತನಕ ಓಡಾಡ್ತೀನಿ ಆ ಯೂನಿಯನ್ ಜಾಕನ್ನ ಹರಿದು ಬಿಸಾಡಿ ಆ ಜಾಕದಲ್ಲಿ ನಂದಿ ಧ್ವಜವನ್ನು ಸ್ಥಾಪನೆ ಮಾಡ್ತೀನಿ ಅಂತ ಅವತ್ತು ಚನ್ನಮ್ಮನ ಶವದ ಮುಂದೆ ನಿಂತು ರಾಯಣ್ಣ ಶಪಥ ಮಾಡಿ ಮುಂದೆ ಹೋಗ್ತಾನೆ ರಾಯಣ್ಣ ಎಂತ ಹೋರಾಟ ಮಾಡ್ತಾನೆ ಅಂತಂದ್ರೆ ಹಳ್ಳಿ ಜನಗಳ ಮುಂದೆ ಹೋಗಿ ಸೇನೆಯನ್ನ ಒಟ್ಟುಗೂಡಿಸ್ತಾನೆ